आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. चिकोडी शहरातील रस्त्याच्या कामाला प्रारंभ, खासदार प्रकाश उकेरे यांचा पुढाकार. टंगनकुडी ते हिरेकुडी रस्त्याच्या कामाचा शुभारंभ खासदार प्रकाश उकेरे यांच्या हस्ते आज पार पडला. 2.5 कोटी निधी या रस्त्याच्या कामावर खर्च होणार आहे आणि हे काम 1 महिन्यात पूर्ण केल्याचं सांगण्यात आलं आहे. यावेळी रामा माने, गुलाब सिंग बागवान, अनिल माने, चंद्रशेखर मुंडे, सुरेश काळिंगे, खादर कमते, सूर्यकांत घाटगे, सुरेश चौगुला, बाबर पटेल, आप्पासाहेब कमते, रवी माळी, रवी पाटील हे उपस्थित होते. महानकारी न्यूज साठी चिकोडीहून पद्मराज चौगुले. ನಾನು ಪ್ರಕಾಶ್ ಉಕ್ಕೇರಿ ಸಾಹೇಬರಿಗೆ ನಮ್ಮ ಟಂಗನಕುಡಿ ಗ್ರಾಮಸ್ಥರು ಮತ್ತು ಹಿರಿಕುಡಿ ಗ್ರಾಮಸ್ಥರಿಗೆ ಅಭಿನಂದನೆ ಹೇಳಿ, ಇವತ್ತೇನು 5 ಕಿಲೋಮೀಟರ್ವನ್ನು ರೋಡ್ ಮಾಡಿದ್ದಾರೆ. ಭಾಳ ದಿವಸದ ಬೇಡಿಕೆ ಇದೆ. ನಾನು ಇಲ್ಲಿ ಮನೆ ಕಟ್ಟಿ ಒಂದು 7 ವರ್ಷ ಸುಮಾರಾಯಿತು. ಅದಕ್ಕಿಂತ 3 ವರ್ಷದಿಂದ ರಮೇಶ್ ಜಿಗಜಿಣಿ ಸಾಹೇಬರು ಇದ್ದಾಗ ಈ ರೋಡನ್ನು ಪ್ರಧಾನ ಮಂತ್ರಿ ಗ್ರಾಮ ಯೋಜನೆಯಲ್ಲಿ ಆಗಿತ್ತು. ಅದರ ನಂತರ ಇನ್ನೊಂದು ತನಕ ಈ ರೋಡ್ ಆಗಿಲ್ಲ ಆಗಿತ್ತು. ಮತ್ತು ಇದೇನು ರೋಡ್ ಕಟ್ಟಿಂಗ್ ಏನೋ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಗುಡ್ಡಗಂಟಲ್ಲಿ, ಅದೊಂದು ಭಾಳಷ್ಟು ಬೇಕಾಗಿತ್ತು. ಮತ್ತು ಈ ಭಾಗಕ್ಕೆ ಒಂದು ಅಭಿವೃದ್ಧಿಗೆ ಆಗಕ್ಕೆ ಇದೊಂದು ರೋಡ್ ಮಾಡಿದ್ದಾರೆ. ನಾವೆಲ್ಲರೂ ಟಂಗನಕುಡಿ ಹಾಗೂ ನಮ್ಮ ಹಿರಿಕುಡಿ ಸಮಸ್ತ ಗ್ರಾಮ ವತಿಯಿಂದ ನಮ್ಮ ಸನ್ಮಾನ್ ಪ್ರಕಾಶ್ ಉಕ್ಕೇರಿ ಅವರಿಗೆ ಅಭಿನಂದನೆ ಹೇಳಿ. ಟಂಗನಕುಡಿವರೆಗೆ 3.6 ಕಿಲೋಮೀಟರ್ ಟಂಗನಕುಡಿ ಊರವರೆಗೆ, ಮತ್ತು ಟಂಗನಕುಡಿ ಚಿಕ್ಕೋಡಿ ರಸ್ತೆಯಿಂದ ಹಿರೇಕುಡಿ ಗ್ರಾಮದವರೆಗೆ 1.4 ಕಿಲೋಮೀಟರ್ ರಸ್ತೆಗೆ 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಈ ಕಾಮಗಾರಿ ರವಿ ಮಾಳಿಯವರಿಗೆ ಟೆಂಡರ್ ಆಗೈತಿ. ಮತ್ತು ಭಾಳ ದಿವಸದಿಂದ ಬೇಡಿಕೆ ಇತ್ತು. ಟಂಗನಕುಡಿ ಹೋಗಿದಾಗ ಗುಡ್ಡ ಇತ್ತಲ್ಲ, ಆ ಗುಡ್ಡ ಟ್ರಾಫಿಕ್ಕೆ ಭಾಳ ತ್ರಾಸ ಆಗ್ತೈತಿ ಅಂದಿದ್ರು. ಅದನ್ನು ಕಟ್ ಮಾಡಿ